ಸಂಚಾರ ವೀಕ್ಷಕರೇ, ರಾಜ್ ಕ್ಲಿನಿಕ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಕುಂಬಾರ್. ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಳ್ಳಕ್ಕೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ಸ್ವಪ್ನಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಥೈರಾಯ್ಡ್ ಬಗ್ಗೆ ಚಿಕ್ಕದಾದಂತಹ ಪ್ಯಾಕೇಜ್ ಇದೆ, ನೋಡ್ಕೋ ಬರೋಣ. ಥೈರಾಯ್ಡ್ ಎಂದರೇನು? ಥೈರಾಯ್ಡ್ ನಿಮ್ಮ ಕತ್ತಿನ ಮುಂಭಾಗದಲ್ಲಿರುವ ಚಿಟ್ಟಿಯಾಕಾರದ ಒಂದು ಗ್ರಂಥಿ. ಈ ಗ್ರಂಥಿಯು ನಿಮ್ಮ ಶರೀರದ ಅನೇಕ ಕಾರ್ಯಚಟುವಟಿಕೆಗಳಿಗೆ ಅತ್ಯವಶ್ಯಕವಾದ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಥೈರಾಯ್ಡ್ ಕಾಯಿಲೆ ಸಾಮಾನ್ಯ ತೊಂದರೆಯೇ? ಹೈಪೋಥೈರಾಯ್ಡಿಸಮ್ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಒಂದು ಅಂದಾಜಿನ ಪ್ರಕಾರ 42 ಮಿಲಿಯನ್ ಭಾರತೀಯರು ಥೈರಾಯ್ಡ್ ತೊಂದರೆಯಿಂದ ಬಳಲುತ್ತಿದ್ದಾರೆ. 10ರಲ್ಲಿ ಓರ್ವ ಮಹಿಳೆ ಸೌಮ್ಯ ಸ್ವರೂಪದ ಥೈರಾಯ್ಡ್ ವೈಫಲ್ಯ ಹೊಂದಿರಬಹುದು. ನಿಮಗೆ ಥೈರಾಯ್ಡ್ ತೊಂದರೆ ಇದೆಯೇ ಎಂದು ಹೇಗೆ ಪತ್ತೆ ಹಚ್ಚಬಹುದು? ಮೊದಲನೆಯದಾಗಿ ನೀವು ನಿಮ್ಮ ವೈದ್ಯರನ್ನ ಕಾಣಬಹುದು. ಹಾರ್ಮೋನ್ ತಜ್ಞರು ಇದರಲ್ಲಿ ವಿಶೇಷ ಪರಿಣಿತಿ ಹೊಂದಿರ್ತಾರೆ. ವೈದ್ಯರು ನಿಮ್ಮ ಕತ್ತು ಹಾಗೂ ಇತರ ದೈಹಿಕ ತಪಾಸಣೆ ಮಾಡ್ತಾರೆ ಹಾಗೂ ರಕ್ತದಲ್ಲಿರುವ ಥೈರಾಯ್ಡ್ ಹಾರ್ಮೋನಿನ ಪ್ರಮಾಣವನ್ನ ತಿಳಿಯಲು ಕೆಲವು ರಕ್ತ ಪರೀಕ್ಷೆಯನ್ನ ಮಾಡಿಸಬಹುದು. ಅದೇ ರೀತಿಯಾಗಿ ಥೈರಾಯ್ಡ್ ಗ್ರಂಥಿಯ ಆಕೃತಿ ಮತ್ತು ರಚನೆಯ ವಿವರವನ್ನ ತಿಳಿಯಲು ಸ್ಕ್ಯಾನ್ ಮಾಡಿಸಬಹುದು. ಕಂಡುಬಂದ ತೊಂದರೆಗೆ ಅನುಸಾರವಾಗಿ ವಿಶೇಷ ಪರೀಕ್ಷೆಗಳನ್ನು ಮಾಡಿಸಬಹುದು. ಇಂತಹ ಸಮಸ್ಯೆಗಳು ಒಳಗೊಂಡಂತೆ ಅನೇಕ ರೀತಿಯ ಸಮಸ್ಯೆಗಳಿಗೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾಲಯಗಳಲ್ಲಿ ಸೂಕ್ತ ಮತ್ತು ಸರಿಯಾದ ಚಿಕಿತ್ಸೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಎಸ್ ಡಾಕ್ಟರ್, ನಾವು ಇವಾಗ ಪ್ಯಾಕೇಜ್ ಅಲ್ಲಿ ಗಮನಿಸೋ ಹಾಗೆ ಮೊದಲಿಗೆ ಥೈರಾಯ್ಡ್ ಅಂದ್ರೆ ಏನು, ಇದರಲ್ಲಿರೋ ಟೈಪ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಖಂಡಿತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂತ ಕಾಯಿಲೆಗಳಲ್ಲಿ ಈ ಥೈರಾಯ್ಡ್ ಕಾಯಿಲೆ ಕೂಡ ಒಂದು ಸಾಮಾನ್ಯವಾಗಿ ಅಥವಾ ಕಾಮನ್ ಆಗಿ ಎಲ್ಲರಲ್ಲೂ ಕೂಡ ಕಾಡುವಂತ ಕಾಯಿಲೆ ಅಂತ ಹೇಳ್ಬೋದು. ಅಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಇದನ್ನ ಮಕ್ಕಳರಲ್ಲೂ ಕೂಡ ನೋಡ್ತಾ ಇದ್ದೀವಿ, ವಯಸ್ಕರಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಮಹಿಳೆಯರಂತ ಅಷ್ಟೇ ಅಲ್ಲ, ಪುರುಷರಲ್ಲೂ ಕೂಡ ಸರಿ ಸಾಮಾನ್ಯವಾಗಿ ನೋಡುವಂತ ಒಂದು ಕಾಯಿಲೆ. ಸೊ ಈ ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆ, ಅಥವಾ ನಾವು ಇದಕ್ಕೆ ಎಂಡೋಕ್ರೈನ್ ಡಿಸೀಸ್ ಅಥವಾ ಮೆಟಾಬಾಲಿಕ್ ಡಿಸೀಸ್ ಅಂತ ನಾವು ಇದನ್ನ ಹೇಳ್ಬೋದು. ಇದನ್ನ ಹಾರ್ಮೋನ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಮನುಷ್ಯನಿಗೆ ಹಾರ್ಮೋನ್ಸ್ ಅನ್ನೋದು ತುಂಬಾನೇ ಅವಶ್ಯಕತೆ ಆಗಿರುವಂತದ್ದು. ಈಗ ನಮ್ಮ ಬಾಡಿಗೆ ಹಾರ್ಮೋನ್ಸ್ ಅನ್ನೋದು ಅತಿಯಾಗಿ ಕಡಿಮೆ ಆದ್ರೂ ಕೂಡ ತೊಂದರೆಯಾಗಿ ಉಂಟಾಗ್ತಾ ಇರುವಂತ ಲಕ್ಷಣಗಳು ಜಾಸ್ತಿ ಇರುತ್ತೆ, ಅಥವಾ ಜಾಸ್ತಿಯಾಗಿ ಉತ್ಪತ್ತಿ ಆದ್ರೂ ಕೂಡ ಸುಮಾರು ತರದ ತೊಂದರೆಗಳನ್ನ ಕೂಡ ನಾವು ಎದುರಿಸ್ತಾ ಇರ್ಬೇಕಾಗತ್ತೆ. ಸೊ ಅಂತದ್ರಲ್ಲಿ ಈ ಥೈರಾಯ್ಡ್ ಗ್ರಂಥಿ ಎಲ್ಲಕ್ಕಿಂತ ಒಂದು ದೊಡ್ಡದಾದ ಎಂಡೋಕ್ರೈನ್ ಗ್ರಂಥಿ ಅಂತ ನಾವು ಹೇಳ್ಬೋದು. ಈ ಗ್ರಂಥಿ ಮುಖಾಂತರ ಸುಮಾರು ತರದ ಹಾರ್ಮೋನ್ಗಳನ್ನ ಉತ್ಪತ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಾವು T3, T4 ಮತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಹಾರ್ಮೋನ್ಸ್ ನಮ್ಮ ಬಾಡಿಗೆ ಅಥವಾ ಪ್ರತಿಯೊಂದು ಮನುಷ್ಯನಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ದಿನನಿತ್ಯ ಆಗ್ತಾ ಇರುವಂತಹ ನಮ್ಮ ಬಾಡಿನಲ್ಲಿ ಬದಲಾವಣೆಗಳು ಅಥವಾ ನ್ಯಾಚುರಲ್ ಆಗಿ ಆಗ್ತಾ ಇರುವಂತಹ ಬಾಡಿ ಫಂಕ್ಷನ್ಸ್ಗಳಿಗೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬಾನೇ ಇರುತ್ತೆ. ಈಗ ನಾವು ಕಾಮನ್ ಆಗಿ ಥೈರಾಯ್ಡ್ ಹಾರ್ಮೋನ್ಸ್ನ ಫಂಕ್ಷನ್ಸ್ ನಾವು ನೋಡೋದಾದ್ರೆ ಡೈಜೆಷನ್ ಅಂತ ಹೇಳ್ಬೋದು, ಅಂದ್ರೆ ಜೀರ್ಣಕ್ರಿಯೆಗೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ಇರುತ್ತೆ. ಎರಡನೇದಾಗಿ ರೀಪ್ರೊಡಕ್ಷನ್, ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಮುಟ್ಟಾಗೋದಾಗ್ಲಿ ಅಥವಾ ಮದ್ವೆ ಆದ್ಮೇಲೆ ಮಕ್ಕಳಾಗೋದಾಗ್ಲಿ, ಅಂದ್ರೆ ಟೈಮಿಗೆ ಓವ್ಯುಲೇಷನ್ ಆಗೋದಕ್ಕೆ ನಮ್ಗೆ ಈ ಥೈರಾಯ್ಡ್ ಹಾರ್ಮೋನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈಗ ನಮ್ಮ ಬಾಡಿ ವೇಟ್ ಇರ್ಬೋದು ಅಥವಾ ಹೈಟ್ ಇರ್ಬೋದು, ಸೊ ಪ್ರತಿಯೊಂದು ನಾರ್ಮಲ್ ಆಗಿ ಇರಬೇಕು ಅಂದ್ರೂ ಕೂಡ ಅಥವಾ ಟೈಮಿಗೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೂ ಕೂಡ ಈ ನಮ್ಗೆ ಥೈರಾಯ್ಡ್ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬಾನೇ ಇರುತ್ತೆ. ಇನ್ನು ಮುಖ್ಯವಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದ್ರೆ ಹಾರ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಲ್ಸ್ ರೇಟ್ ಇರ್ಬೋದು, ಹಾರ್ಟ್ ರೇಟ್ಸ್ ಇರ್ಬೋದು, ಇದನ್ನೆಲ್ಲ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೂ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದಕ್ಕೂ ನಮ್ಗೆ ಥೈರಾಯ್ಡ್ ಹಾರ್ಮೋನ್ಸ್ನ ಅವಶ್ಯಕತೆ ಇರುತ್ತೆ. ಸೊ ಈ ಥೈರಾಯ್ಡ್ ಹಾರ್ಮೋನ್ಸ್ನ ಅವಶ್ಯಕತೆ ಬರೀ ನಮ್ಗೆ ದೈಹಿಕವಾಗಿ ಅಂತ ಅಷ್ಟೇ ಅಲ್ಲ, ಮಾನಸಿಕ ತೊಂದರೆಗಳು ಉಂಟಾಗದೆ ಇರುವ ಹಾಗೆ ಅಥವಾ ಮಾನಸಿಕ ಸಮತೋಲನೆ ಸರಿಯಾಗಿ ಇರಬೇಕಾದ್ರೂ ಕೂಡ ನಮ್ಗೆ ಈ ಥೈರಾಯ್ಡ್ ಹಾರ್ಮೋನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಆಗುತ್ತೆ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತ ಹಾರ್ಮೋನ್ಸ್ ನಲ್ಲಿ ಯಾವಾಗ ನಾವು ಏರುಪೇರು ಆಗ್ತಾ ಹೋಗುತ್ತೆ ಅಂದ್ರೆ T3, T4, TSH ಮೇನ್ ಆಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಈಗ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತದ್ದು. ಸೊ ಯಾವಾಗ ತನ್ನ ಸಮತೋಲನೆ ಕಡಿಮೆ ಆಗ್ತಾ ಹೋಗುತ್ತೆ ಆ ಒಂದು ಸಂದರ್ಭಕ್ಕೆ ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಥೈರಾಯ್ಡ್ಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳು ಅಂತ ಖಂಡಿತ ನಾವು ಕರಿಬಹುದು. ಈಗ ನೀವು ಕೇಳಿರೋ ಪ್ರಕಾರ ಥೈರಾಯ್ಡ್ ಅಲ್ಲಿ ನಾವು ಟೈಪ್ಸ್ ಗಳನ್ನ ನೋಡೋದಾದ್ರೆ ಕಾಮನ್ ಆಗಿ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ ನೋಡ್ತಾ ಬರ್ತೀವಿ. ಇನ್ನು ಲೆಸ್ ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಗೊಯ್ಟರ್ ಅಂತ ಹೇಳ್ತೀವಿ, ನೋಡ್ಯೂಲ್ ಅಂತ ಹೇಳ್ತೀವಿ, ಅಥವಾ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ನೋಡ್ತೀವಿ. ನಾವು ಸುಮಾರು ತರದ ಡಿಫ್ರೆಂಟ್ ಟೈಪ್ಸ್ ಆಫ್ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ತಾ ಬರಬಹುದು. ಬಟ್ ಕಾಮನ್ ಆಗಿ ಮಕ್ಕಳರಿಂದ ವಯಸ್ಕರಲ್ಲೂ ಕೂಡ ಕಾಮನ್ ಆಗಿ ಕಾಣ್ತಾ ಇರುವಂತ ಥೈರಾಯ್ಡ್ ಟೈಪ್ ಅಂತಂದ್ರೆ ಹೈಪೋಥೈರಾಯ್ಡಿಸಮ್ ಅಂಡ್ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಈಗ ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಸೊ ಪ್ರತಿಯೊಂದು ಈಗ ಹಾರ್ಮೋನ್ಸ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಸೊ ತುಂಬಾ ಕಡಿಮೆ ಆಗಿ ಉತ್ಪತ್ತಿ ಆದ್ರೂ ಕೂಡ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ, ಜಾಸ್ತಿ ಆಗಿ ಉತ್ಪತ್ತಿ ಆದ್ರೂ ಕೂಡ ತೊಂದರೆ ಉಂಟಾಗ್ತಾ ಇರುತ್ತೆ. ಈಗ ಹೈಪೋಥೈರಾಯ್ಡಿಸಮ್ ಅಂತ ಅಂದ್ರೆ ಗ್ರಂಥಿ ಮುಖಾಂತರ ಈ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಸೊ ಅದಕ್ಕಿಂತ ಕಮ್ಮಿಯಾಗಿ ಉತ್ಪತ್ತಿ ಆಗುವಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಕರಿಬಹುದು. ಇನ್ ಹೈಪರ್ ಥೈರಾಯ್ಡಿಸಮ್ ಅಂತ ಅಂದ್ರೆ ಅತಿಯಾಗಿ ಜಾಸ್ತಿ ಸೀಕ್ರೇಷನ್ ಆಗುವಂತದ್ದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ನಾವೇನು ಹೇಳ್ತೀವಿ ಜಾಸ್ತಿಯಾಗಿ ಸೀಕ್ರೇಷನ್ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಆಗುವಂತ ಒಂದು ಕಂಡೀಷನ್ಗೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳ್ತಾ ಬರ್ತೀವಿ. ಬಟ್ ಎರಡುದಕ್ಕೂ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಕಾಂಪ್ಲಿಕೇಶನ್ ಲೆವೆಲ್ಸ್ ನ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಾವು ಜಾಸ್ತಿ ನೋಡಬಹುದು, ಹೈಪೋಥೈರಾಯ್ಡಿಸಮ್ ಅನ್ನ ಬೇಗ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬಹುದು. ಈಗ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಕಾಮನ್ ಆಗಿ ನಾವು ನೋಡುವಂತ ಈಗ ಡಿಫ್ರೆನ್ಸ್ ಏನು ಅಂತಂದ್ರೆ ಥೈರಾಯ್ಡ್ ಬಂದಾದ್ಮೇಲೆ ಕಾಮನ್ ಸಿಂಪ್ಟಮ್ಸ್ ಏನ್ ಕಾಣ್ತಾ ಇರುತ್ತೆ ಪ್ರತಿಯೊಂದು ಮನುಷ್ಯನಿಗೂ ಸಡನ್ ಆಗಿ ತೂಕ ಜಾಸ್ತಿ ಆಗುವಂತದ್ದು ಅಂತ ಹೇಳ್ತೀವಿ, ಅಥವಾ ಸುಸ್ತಾಗುವಂತದ್ದು ಅಂತ ಹೇಳ್ತೀವಿ, ಬೇಗ ಟಯರ್ಡ್ ಆಗ್ತಾ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಗ ಬೇಜಾರಾಗುವಂಥದ್ದು, ಟಯರ್ಡ್ನೆಸ್ ಆಗುವಂಥದ್ದು, ಬೇಗ ಕೋಪ ಬರುವಂಥದ್ದು, ಅಗ್ರೆಸಿವ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ, ನೆಗೆಟಿವ್ ಆಲೋಚನೆ ಜಾಸ್ತಿ ಬೆಳೀತಾ ಹೋಗುತ್ತೆ, ಜಾಯಿಂಟ್ಸ್ ಪೇನ್ ತುಂಬಾ ಜಾಸ್ತಿ ಇರುತ್ತೆ, ಬಾಡಿ ತುಂಬಾ ಹೀಟ್ ಆಗುವಂಥದ್ದು, ಯಾವುದೇ ಒಂದು ಅವರಿಗೆ ವಾತಾವರಣ ಅಡ್ಜಸ್ಟ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಆ್ಯಂಡ್ ಮೇನ್ ಆಗಿ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಹೆಡ್ ಏಕ್ ಇರ್ಬೋದು, ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇರ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ನೋಡೋದಾದ್ರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುವಂಥದ್ದು ಇರ್ಬೋದು, ಸಿವಿಯರ್ ಹೇರ್ ಫಾಲ್ ಇರ್ಬೋದು, ಡಿಸ್ಕಲರೇಷನ್ ಅಂತ ಹೇಳ್ತೀವಿ, ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅಥವಾ ಮುಖದ ಮೇಲೆ ಪಿಂಪಲ್ಸ್ ಮಡವೆಗಳನ್ನ ಕಾಣಿಸ್ಕೊಳ್ಳುವಂಥದ್ದಾಗ್ಲಿ, ಇಂಥ ಒಂದು ಲಕ್ಷಣಗಳನ್ನ ನಾವು ಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ನೋಡ್ಬೋದು. ಬಟ್ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಕ್ರಮೇಣ ವೇಟ್ ಗೇನ್ ಆಗ್ತಾ ಹೋಗುತ್ತೆ, ಆದ್ರೆ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಕ್ರಮೇಣ ವೇಟ್ ಲಾಸ್ ಆಗ್ತಾ ಹೋಗುತ್ತೆ. ಬಟ್ ಈ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಪಲ್ಸ್ ರೇಟ್ ಇರ್ಬೋದು, ಹಾರ್ಟ್ ರೇಟ್ ಇರ್ಬೋದು ಸ್ಲೋ ಆಗ್ತಾ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕೋಲ್ಡ್ ಇಂಟಾಲರೆನ್ಸ್ ಜಾಸ್ತಿ ಕಾಣ್ತಾ ಇರುತ್ತೆ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪ್ಟಮ್ಸ್ ಗಳನ್ನ ನಾವು ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಕಾಣಬಹುದು. ಬಟ್ ಎಂಗ್ಸೈಟಿ ಲೆವೆಲ್ ಮತ್ತೆ ಟೆನ್ಷನ್ ಸ್ಟ್ರೆಸ್ ಬೇಗ ಆಗುವಂಥದ್ದು, ಸೊ ನೆಗೆಟಿವ್ ಆಲೋಚನೆ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಬೇಗ ಕೋಪ ಬರುವಂಥದ್ದು ಇರ್ಬೋದು, ಅಥವಾ ಮೂಡ್ ಸ್ವಿಂಗ್ ಅಂತ ನಾವು ಹೇಳ್ತೀವಿ. ಸೊ ಇಂಥ ಲಕ್ಷಣಗಳನ್ನು ಆಲ್ಮೋಸ್ಟ್ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಸೊ ಎರಡೂ ಈ ಥರ ಇರುವಂಥ ಪೇಷಂಟ್ಸಲ್ಲೂ ಕೂಡ ನಾವು ಕಾಮನ್ ಆಗಿ ಕಾಣ್ಬೋದು. ಈವನ್ ಇರ್ರೆಗ್ಯುಲರಿಟೀಸ್, ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ನಾರ್ಮಲ್ ಆಗಿ ಆಗಬೇಕು ಅಥವಾ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗಬೇಕು, ಮದುವೆ ಆದ್ಮೇಲೂ ಕೂಡ ಮಕ್ಕಳು ಆಗಬೇಕು, ಅವರಿಗೆ ಕನ್ಸಿವ್ ಆಗೋದಕ್ಕೆ ಕಷ್ಟ ಆಗಬಾರ್ದು ಅಂದ್ರೆ ನಮ್ಗೆ ಥೈರಾಯ್ಡ್ ಹಾರ್ಮೋನ್ಸ್ ತುಂಬಾನೇ ಅವಶ್ಯಕತೆ ಆಗಿರುತ್ತೆ. ಸೊ ಹೀಗಾಗಿ ಒಂದು ಸಲ ಥೈರಾಯ್ಡ್ ಬಂತು ಅಂತಂದ್ರೆ ಅವರಿಗೆ PCOD ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಗರ್ಭಕೋಶದ ಮೇಲೆ ನೀರಿನ ಗುಳ್ಳೆಗಳು ಕಾಣಿಸ್ಕೊಳ್ಳುವಂಥದ್ದು ಅಂಡಾಶಯದ ಮೇಲೆ. ಸೊ ಇಂಥ ಒಂದು ಲಕ್ಷಣಗಳಿಂದ ಈ ಪ್ರಾಬ್ಲಮ್ ಇಂದ ಏನಾಗ್ತಾ ಹೋಗುತ್ತೆ, ಪೀರಿಯಡ್ಸ್ ಅಲ್ಲಿ ತೊಂದರೆ ಆಗುವಂಥದ್ದು, 3 ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗುವಂಥದ್ದು, 6 ತಿಂಗಳಿಗೆ ಒಂದ್ಸಲ ಆಗುವಂಥದ್ದು, ಏನಕ್ಕಂದ್ರೆ ಅಲ್ಲಿ ನಿಮ್ಗೆ ಗ್ರಂಥಿ ಮುಖಾಂತರ ಥೈರಾಯ್ಡ್ ಗ್ರಂಥಿ ಮುಖಾಂತರ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಅನ್ನೋದು ಉತ್ಪತ್ತಿ ಆಗ್ತಾ ಇಲ್ಲ, ಆ ಕಾರಣಕ್ಕಾಗಿ ನಿಮ್ಗೆ ಪೀರಿಯಡ್ಸ್ ಅಲ್ಲಿ ಏರುಪೇರು ಆಗ್ತಾ ಇದೆ. ಸೊ ಅದನ್ನೇ ಹಾಗೆ ಮುಂದುವರಿತಾ ಹೋದ್ರೆ ನೆಕ್ಸ್ಟ್ ಅವರಿಗೆ ಬಂಜೆತನ ಸಮಸ್ಯೆ, ಮಕ್ಕಳಾಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಎಸ್ ಡಾಕ್ಟರ್, ಇವಾಗ ಥೈರಾಯ್ಡ್ ಅಂದ್ರೆ ಏನು, ಅದ್ರ ಟೈಪ್ಸ್ ನ ತಿಳಿಸ್ಕೊಟ್ರಿ. ಇವಾಗ ಅವರು ಯಾವ ರೀತಿಯಾಗಿ ಆಹಾರ ಸೇವಿಸ್ಬೇಕು, ಯಾವೆಲ್ಲ ಆಹಾರನ ಸೇವಿಸಬಾರ್ದು ಅನ್ನೋದನ್ನ ತಿಳಿಸ್ಕೊಡಿ.
ನೋಡಿ, ಒಂದ್ ಸಲ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ಎಷ್ಟೋ ಜನ ಪೇಷಂಟ್ಸ್ ಅನ್ಕೊಂತಾರೆ, ಸೊ ಲೈಫ್ ಲಾಂಗ್ ನಾವ್ ಇದಕ್ಕೆ ಟ್ರೀಟ್ಮೆಂಟ್ ತಗೊಬೇಕಾಗತ್ತೆ, ಇದನ್ನ ಕ್ಯೂರ್ ಆಗದೇ ಇಲ್ಲ, ಇದು ಕೂಡ ಡಯಾಬಿಟಿಸ್ ತರ ಅಂತ ಅನ್ಕೊಂಡಿರ್ತಾರೆ. ಬಟ್ ಖಂಡಿತ ಆತರ ಇರೋದಿಲ್ಲ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಅದನ್ನೇ ಡಿಫ್ರೆನ್ಸ್ ನಾವ್ ಇಲ್ಲಿ ಹೇಳ್ತಾ ಇರೋದು. ಸೊ ಥೈರಾಯ್ಡ್ ಸಮಸ್ಯೆಗೆ ನಿಮ್ಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ಅದಕ್ಕೆ ಸೂಕ್ತವಾದ ಪರಿಹಾರನೂ ಇರುತ್ತೆ. ಅಂಡ್ ಥೈರಾಯ್ಡ್ ಜೊತೆಗೆ ಯಾವ ತರ ಪದಾರ್ಥಗಳನ್ನ ತಗೊಬೇಕು, ಫುಡ್ ಡಯಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮ ಮುಂದುವರಿತೇ ಪುಟ್ಟ ವಿರಾಮದ ಬಳಿಕ. ನುಡಿಗಳು ಮತ್ತು ಬಣ್ಣಗಳು ಬೇರೆ ಬೇರೆ, ಆದರೆ ನಮ್ಮ ಭಾಷೆ ಒಂದೇ, ಕೇಸರಿಯ ಭಾಷೆ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ್ದು ತಗೊಳ್ಳೋಣ? ನಿನಗೆ ಈ ಫ್ರಿಡ್ಜ್ ಚೆನ್ನಾಗಿರುತ್ತೆ. ಪ್ರಿಯಾಗೆ ಈ ಎಲ್ಇಡಿ ಟಿವಿ ಚೆನ್ನಾಗಿರುತ್ತೆ. ಟಿವಿ ಇದು 3 lakhs ಮೇಡಮ್. ಈ ಮೊಬೈಲ್ ಫೋನ್ ಹೇಗಿದೆ? ವಾವ್, ಸ್ಯಾಮ್ಸಂಗ್ ಫೋನ್. ಫೋನಾ? ಮಿಕ್ಸಿನ ಕುಕ್ಕರ ಎರಡು ಜಮಾಯಿಸು. ಈ ಗ್ರಾನೈಟ್ ತವಾ ಇಷ್ಟ ಆಯ್ತಾ? ಗ್ರಾನೈಟ್ ತವಾ. ಕಲ್ಯಾಣ್ ಜುವೆಲ್ಲರ್ಸ್ ರವರ ಪ್ರಿಯವಾದ ಆಫರ್, 25,000 ರೂಪಾಯಿಗೂ ಹೆಚ್ಚಿನ ಆಭರಣಗಳನ್ನು ಖರೀದಿಸುವ ಎಲ್ಲರಿಗೂ ಬಹುಮಾನ ಖಚಿತ. ಬಾಸ್, ಎಸ್, ಈ ಮೊಬೈಲ್ ಫೋನ್ ಸೂಪರ್. ಫೋನ್ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಿದ್ರೆ ಫುಡ್ ಹ್ಯಾಬಿಟ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಬಂದಾದ್ಮೇಲೆ ನಿಮ್ಗೆ ಈಗ ಥೈರಾಯ್ಡ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಅವಶ್ಯಕತೆ ಬರಬಾರ್ದು ಅಂದ್ರೆ, ಅಲಾಂಗ್ ವಿತ್ ಮೆಡಿಸಿನ್ಸ್ ನ ಜೊತೆಗೆ ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ಅಥವಾ ಫುಡ್ ಹ್ಯಾಬಿಟ್ಸ್ ಅನ್ನ ಚೇಂಜಸ್ ಮಾಡ್ಕೊಳ್ಳೋದು ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೇನ್ ಆಗಿ ಥೈರಾಯ್ಡ್ ಇರುವಂತ ಪೇಷಂಟ್ಸ್ ಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ನಾವು ಮುಖ್ಯವಾಗಿ ಹೇಳುವಂತದ್ದು ಅಂದ್ರೆ ಎಲೆಕೋಸು, ಹೂಕೋಸು, ಆಲೂಗಡ್ಡೆ, ಬದನೆಕಾಯಿ, ಸೊ ಈ ತರ ಸ್ವಲ್ಪ ನಂಜಿನ ಪದಾರ್ಥಗಳನ್ನ ಸ್ವಲ್ಪ ಕೆಲವು ತಿಂಗಳು ತನಕ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾ ಬರ್ತೀವಿ. ಅಂಡ್ ಮೇನ್ ಆಗಿ ಥೈರಾಯ್ಡ್ ಬಂದಾದ್ಮೇಲೆ ತೂಕ ಜಾಸ್ತಿ ಆಗುವಂತದ್ದು ಕಾಮನ್ ಸಿಂಪ್ಟಮ್ ಇರೋದ್ರಿಂದ ಆಲ್ಮೋಸ್ಟ್ ಅವರಿಗೆ ಕೊಬ್ಬಿನ ಪದಾರ್ಥಗಳು ಏನಿರುತ್ತೆ, ಔಟ್ಸೈಡ್ ಫುಡ್ ಏನಿರುತ್ತೆ, ಸ್ಪೈಸಿ ಫುಡ್ ಇರ್ಬೋದು, ಆಯಿಲಿ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಆದಷ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾ ಬರ್ತೀವಿ. ಅಂಡ್ ಎಸ್ಪೆಷಲಿ ನಿಮಗೆ ತೂಕ ಕೂಡ ಬೇಗನೆ ಕಂಟ್ರೋಲ್ ಆಗಬೇಕು ಆದರೂ ಕೂಡ ನೀವು ಡಿನ್ನರನ್ನು ಎಷ್ಟು ಲೈಟಾಗಿ ತೊಗೊಂತೀರಾ ಅಂದರೆ, ಎಸ್ಪೆಷಲಿ ರಾತ್ರಿ ಊಟದಲ್ಲಿ ನಿಮಗೆ ಸ್ವೀಟ್ಸ್ ಇರ್ಬೋದು, ರೈಸ್ ಐಟಮ್ಸ್ ಇರ್ಬೋದು, ಆಲೂಗಡ್ಡೆ ಕಂಟೆಂಟ್ ಪದಾರ್ಥಗಳಿರ್ಬೋದು, ನಾನ್ ವೆಜ್ ಇರ್ಬೋದು, ಇದನ್ನೆಲ್ಲ ನೀವು ರಾತ್ರಿ ಊಟದಲ್ಲಿ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ತಾ ಬಂದರೆ ತೂಕ ಕಂಟ್ರೋಲ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ಈಗ ಥೈರಾಯ್ಡ್ ಬಂದಾದ್ಮೇಲೆ ಸುಸ್ತು ಜಾಸ್ತಿ ಆಗುವಂಥದ್ದು, ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ದಿನೇ ದಿನ ಹೊಸ ಹೊಸ ತೊಂದರೆಗಳನ್ನು ಕಾಣಿಸ್ಕೊಳ್ತಾ ಇರುತ್ತೆ, ಮೂಳೆಗಳ ಡೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ, ಸೊ ಹೀಗಾಗಿ ನ್ಯೂಟ್ರಿಷನ್ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು, ಸೊ ಬೇಯಿಸಿದ ಮೊಟ್ಟೆ ತೆಗೆದುಕೊಳ್ಳುವಂಥದ್ದು, ಅದರಲ್ಲಿ ಎಸ್ಪೆಷಲಿ ನೀವು ವೈಟ್ ಕಲರ್ ಅನ್ನ ಸೇವಿಸ್ತಾ ಹೋಗುವಂಥದ್ದು, ನೀರು ಜಾಸ್ತಿ ಕುಡಿಯುವಂಥದ್ದು, ಎಲ್ಲ ಥರದ ತರಕಾರಿಗಳನ್ನ ತೆಗೆದುಕೊಳ್ಳಿ, ನಿಮಗೆ ಮೆಟಾಬಾಲಿಕ್ ಡಿಸೀಸಸ್ ಬರುತ್ತೆ ಅಂತಂದ್ರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಇಂಪ್ರೂವ್ ಆಗಿಕೊಳ್ಳೋದು, ರೆಗ್ಯುಲರ್ ಆಗಿ ವಾಕ್ ಮಾಡುವಂತದ್ದು, ಯೋಗಾಸ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಇದನ್ನೆಲ್ಲಾನು ಕೂಡ ನೀವು ನ್ಯಾಚುರಲ್ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ನೈಸರ್ಗಿಕವಾಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೂ ಕೂಡ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸಿ ನೋಡಿ, ಎಷ್ಟೋ ಜನ ಅನ್ಕೊಂತಾರೆ ಈಗ ಹಾರ್ಮೋನ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆ ಆದ್ರೆ ಹೆಣ್ಮಕ್ಳೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ, ಬಟ್ ಕಂಪೇರಿಟಿವ್ಲಿ ನಾವು ಜಾಸ್ತಿ ನೋಡಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈಗ ಪುರುಷರಲ್ಲೂ ಕೂಡ ನಾವು ಅಷ್ಟೇ ಪ್ರಮಾಣದಲ್ಲಿ ನೋಡ್ತಾ ಇದೀವಿ, ಮಹಿಳೆಯರಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನೋಡ್ತಾ ಇದೀವಿ. ಸೊ ಹಾರ್ಮೋನ್ಸ್ ನ ಸಂಬಂಧಪಟ್ಟಿರುವಂತದ್ದಾಗ್ಲಿ ಅಥವಾ ಹಾರ್ಮೋನ್ಸ್ ಹೆಣ್ಮಕ್ಳಿಗೆ ಜಾಸ್ತಿ ಅವಶ್ಯಕತೆ ಆಗಿರುವಂತದ್ದು ಇರೋದ್ರಿಂದ, ಸೊ ಈ ಹಾರ್ಮೋನ್ ಗೆ ಸಂಬಂಧಪಟ್ಟಿರುವಂತ ಯಾವುದೇ ಒಂದು ಸಮಸ್ಯೆಗಳನ್ನ ಸ್ವಲ್ಪ ಕಂಪೇರಿಟಿವ್ಲಿ ನಾವು ಹೆಣ್ಮಕ್ಳರಲ್ಲಿ ಜಾಸ್ತಿ ನೋಡಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳರಲ್ಲೂ ಕೂಡ ನೋಡ್ತಾ ಇದೀವಿ. ಸೊ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಯೋಡಿನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ಈಗ ಎಷ್ಟೋ ಜನ ಪೇಷಂಟ್ ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ನಮ್ಗೆ 10 ವರ್ಷದಿಂದ ಇದೆ, ನಮ್ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲ, ಸೊ ಫಸ್ಟ್ ನಮ್ಗೆ ಬಂದಿದೆ. ಸಿ, ತಂದೆ ತಾಯಿಗೆ ಇದ್ರೆ ಮಾತ್ರ ಬರುತ್ತೆ ಅಂತಲ್ಲ,
ಸೊ ನಿಮ್ಮ ಟೆನ್ಷನ್ ಸ್ಟ್ರೆಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಅಯೋಡಿನ್ ಡೆಫಿಸಿಯನ್ಸಿ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಕಾರಣಗಳಿಂದನೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಈಗ ನಾವು ಮಕ್ಕಳಲ್ಲಿ ನೋಡೋದಾದ್ರೆ ಅವರಿಗೆ ಮಕ್ಕಳಲ್ಲಿ ಟೆನ್ಷನ್ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ. ಸೊ ಮಕ್ಕಳಲ್ಲಿ ನಾವು ನೋಡಿದೀವಿ ಅಂದ್ರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು, ಅಥವಾ ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆಗೋದಕ್ಕೆ ಅಯೋಡಿನ್ ಪ್ರಮಾಣ ಕಡಿಮೆ ಇರುವಂತದ್ದು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ನೀವು ತಿಳಿಸ್ಕೊಡ್ತಾ ಇದ್ರಿ ಇವಾಗ ಮಕ್ಕಳಲ್ಲೂ ಬರುತ್ತೆ, ಹೆಣ್ಮಕ್ಳು ಇದೆಲ್ಲ ಎಲ್ಲಾರ್ಗೂ ಬರುತ್ತೆ ಅಂತ. ಬಟ್ ಇದಕ್ಕೆ ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತಾ? ಈಗಿನ ಸೊಸೈಟಿ ಇರೋದಕ್ಕೆ ಫಾಸ್ಟ್ ಫುಡ್ ಇದೆಲ್ಲ ಕಾರಣ ಬರುತ್ತಾ ಇದಕ್ಕೆ? ಖಂಡಿತ ಆಗುತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡೋ ನಮ್ಗೆ ಡೈಲಿ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತಾ ಇರುವಂತ ಪೇಷಂಟ್ಸ್ ಗಳಲ್ಲಿ, ಈಗ ಹೆಣ್ಮಕ್ಳಲ್ಲಿ ನೋಡೋದಾದ್ರೆ ಟೀನೇಜರ್ ಅಲ್ಲಿ ಜಾಸ್ತಿ ನೋಡ್ತಾ ಬರ್ತೀವಿ. ಕೆಲವೊಬ್ರು ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ, ಪ್ರಾಪರ್ ವೇ ನಲ್ಲಿ ಅವರಿಗೆ ಡಯಟ್ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇಂಥ ಒಂದು ಇಂಪ್ರಾಪರ್ ಡಯಟ್ ಇಂದ ಖಂಡಿತ ನಿಮ್ಗೆ ಸುಮಾರು ತರದ ಹಾರ್ಮೋನ್ ಡಿಸೀಸ್ ಗಳನ್ನ ಕಾಣಬಹುದು. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ಕಾರ ಶ್ಯಾಮ್ಲಾ ಅವರೇ. ಹಲೋ, ನಾವು ವಿಜಯನಗರದಿಂದ ಮಾತಾಡ್ತಾ ಇರೋದು. ಎಸ್ ಮ್ಯಾಮ್, ಡಾಕ್ಟರ್ ಇದಾರೆ, ಮಾತನಾಡಿ ಮಾ. ಹಲೋ ಹಲೋ ಹೇಳಿ ಅಮ್ಮ. ಹಲೋ ಮೇಡಮ್, ನನ್ಗೆ 6 ಮಂತ್ ಇಂದ ಥೈರಾಯ್ಡ್ ಇದೆ ಅಂತ ಹೇಳಿದ್ದಾರೆ. ಸರಿ, ಥೈರಾಯ್ಡ್ ಮಾತ್ರ ಕೊಡ್ತಾ ಇದಾರೆ. ವಿಪರೀತ ಕಾಲ್ ನೋವು ಬರ್ತಾ ಇದೆ. ಸರಿ. ಆಮೇಲೆ ವೈಟ್ ಸ್ವಲ್ಪ ಜಾಸ್ತಿನೇ ಇದೆ, ಶುಗರ್ ಇದೆ. ಓಕೆ, ಶುಗರ್ ಯಾವಾಗಿಂದ ಇದೆ? ಶುಗರ್ ಯಾವಾಗಿಂದ ಇದೆ ಅಮ್ಮ ನಿಮ್ಗೆ? ನನ್ಗೆ 10 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ ಅಮ್ಮ, ನಿಮ್ಗೆ ವಯಸ್ಸು ಎಷ್ಟು ಇವಾಗ? 53 ಮೇಡಮ್. 53. ಓಕೆ ಅಮ್ಮ. ಸೊ ಥೈರಾಯ್ಡ್ ಮೆಡಿಸಿನ್ಸ್ 25 mcg ರೆಗ್ಯುಲರ್ ಆಗಿ ತಗೊಂತಾ ಇದೀರಲ್ವಾ? ತಗೊಂತಾ ಇದೀನಿ ಮೇಡಮ್. ಓಕೆ, ವಾಕ್ ಎಕ್ಸರ್ಸೈಸ್ ಏನಾದ್ರೂ ಮಾಡ್ತಾ ಇದೀರಮ್ಮ? ವಾಕ್ ಮಾಡ್ತೀವಿ ಮೇಡಮ್, ಎಕ್ಸರ್ಸೈಸ್ ಮನೆಯಲ್ಲೇ ಮಾಡ್ಕೊಂತೀವಿ. ಓಕೆ. ಸೊ ಡಾಕ್ಟರ್ ನಿಮ್ಗೆ ಎಷ್ಟು ದಿವಸ ತಗೊಳ್ಳಿಕ್ಕೆ ಹೇಳಿದ್ದಾರೆ ಇವಾಗ ಥೈರಾಯ್ಡ್ ಮಾತ್ರೆ? ಥೈರಾಯ್ಡ್ ಮಾತ್ರೆ ಇವಾಗ ಅದೇ 3 ಮಂತ್ಸ್ ಹೇಳಿದ್ರು, 3 ಮಂತ್ಸ್ ತಗೊಂಡ್ರೆ ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡಿದ್ದಾರೆ ಮೇಡಮ್. ಓಕೆ ಅಮ್ಮ. ಸ್ಟಾರ್ಟಿಂಗ್ ನೀವು ಥೈರಾಯ್ಡ್ ಚೆಕಪ್ ಮಾಡಿದಾಗ TSH ಎಷ್ಟಿತ್ತು ನೆನಪಿದೆನಾ? ಓಕೆ ಅಮ್ಮ. ಸೊ ನೋಡಿ, ಒಂದ್ಸಲ ನಿಮ್ಗೆ ಥೈರಾಯ್ಡ್ ಪಾಸಿಟಿವ್ ಬಂದಿದೆ ಅಂದ್ಮೇಲೆ ಖಂಡಿತ ಲೈಫ್ ಲಾಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ. ಆಲ್ರೆಡಿ ನಿಮ್ಗೆ ಡಯಾಬಿಟೀಸ್ ಕೂಡ ಇದೆ, 10 ಇಯರ್ಸ್ ಇಂದ ಮಾತ್ರೆ ತಗೊಂತಾ ಇದ್ದೀರಾ. ಸೊ ಈಗ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ, ಮತ್ತೆ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂತಾ ಇದ್ದೀರಾ. ಸೊ ಬಟ್ ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ನಾವು ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ಲೈಫ್ ತಗೊಳ್ಳೋ ಅಂತ ಅವಶ್ಯಕತೆ ಕೂಡ ನಿಮ್ಗೆ ಇಲ್ಲ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮ, ಈಗ ನ್ಯಾಚುರಲ್ ಆಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಆದ್ರೆ ನೀವು ಆರ್ಟಿಫಿಷಿಯಲ್ ಮಾತ್ರೆ ತಗೊಳ್ಳುವಂತ ಅವಶ್ಯಕತೆ ನಿಮ್ಗೆ ಬರೋದಿಲ್ಲ. ಈಗ ನೀವೇ 25 mcg ತಗೊಂತಾ ಇದ್ದೀರಾ, ಅದನ್ನ ತಗೊಂಡ ತಕ್ಷಣ 3 ತಿಂಗಳು ಆದ್ಮೇಲೆ ಸ್ವಲ್ಪ ನಿಮ್ಗೆ ರಿಪೋರ್ಟ್ ಅಂತ ನಿಮ್ಮ ತೊಂದರೆಗಳಲ್ಲಿ ನಿಮ್ಗೆ ವ್ಯತ್ಯಾಸ ಅಂತ ತೋರಿಸ್ತಾರೆ ಕ್ಲಿನಿಕ್ ಕಾರಣಕ್ಕೆ ಟ್ರೀಟ್ಮೆಂಟ್ ಹೋದ್ರೆ ನಿಮ್ಗೆ ಲೈಫ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಧನ್ಯವಾದ. ಹೋಮಿಯೋಪತಿ ಬೇರೆ ನೋಡಿ, ಈಗ ಎಷ್ಟೋ ಜನ ಬಂದಾಗ ಅವ್ರಿಗೆ ಏನ್ ಡೌಟ್ಸ್ ಇರುತ್ತೆ, 50 mcg 100 mcg ಅನ್ನೋದು, 10 ಇಯರ್ಸ್ ಇಂದೀನಿ, 20 ಇಯರ್ಸ್ ತಗೊಂತಾ ಇದ್ದೀನಿ, ಈಗ ನಾನು ಸಡನ್ ಆಗಿ ಹೋಮಿಯೋಪತಿಗೆ ಟ್ರಾನ್ಸ್ಫರ್ ಆದ್ರೆ ನನ್ಗೆ ಏನಾದ್ರು ತೊಂದರೆ ಕಾಣಿಸ್ಕೊಳ್ತಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವುದೇ ರೀತಿ ತೊಂದರೆಗಳನ್ನ ಖಂಡಿತ ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ನಾವು ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ ಜೆನೆಟಿಕ್ ಮೆಡಿಸಿನ್ ಅಂದ್ರೆ ಇದು ನೈಸರ್ಗಿಕವಾಗಿರುವಂತ ಮಾತ್ರೆ, ಇಲ್ಲಿ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಎರಡನೇ ಆಗಿ ನೀವು ತಗೊಂತಾ ಇದ್ದೀರಾ, ಸೊ ತಕ್ಷಣ ತಗೊಂತಾ ಇದ್ದೀರಾ, 20 ವರ್ಷದಿಂದ ತಗೊಂತಾ ಇದ್ದೀರಾ ಅಂದ್ರೆ ನಾವು ತಕ್ಷಣ ಮಾತ್ರೆಗಳನ್ನ ನಿಲ್ಸೋದಿಲ್ಲ. ಈಗ ಎಕ್ಸಾಂಪಲ್ 100 mcg ನೀವು ದಿನನಿತ್ಯ ತಗೊಂತಾ ಇದ್ದೀರಾ ಅಂದ್ರೆ ನಮ್ಮ ಸ್ಟಾರ್ಟಿಂಗ್ ಹೋಮಿಯೋಪತಿ ಮೆಡಿಸಿನ್ ಫಸ್ಟ್ ಮಂತ್ ನಿಮ್ಗೆ ಇಂಪ್ಲಿಮೆಂಟ್ ನೋಡ್ಬಿಟ್ಟು, ಸೊ ಅದನ್ನ 75 mcg ಮಾಡೋದಾಗ್ಲಿ, 50 mcg ಮಾಡೋದಾಗ್ಲಿ, 90 mcg ಮಾಡೋದಾಗ್ಲಿ, ಸೊ ಈ ತರ ಡೋಸಸ್ ಅನ್ನ ಹಂತ ಕಡಿಮೆ ಮಾಡಿ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಪ್ರತಿ ಒಂದು ಟ್ರೀಟ್ಮೆಂಟ್ ಅಲ್ಲೂ ಇನ್ವೆಸ್ಟಿಗೇಷನ್ ಹೇಳ್ತೀವಿ, ವರ್ಷಿಗೆ ಒಂದ್ಸಲ ಟೆಸ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಿಸೋದೇ ಇಲ್ಲ. ಡಾಕ್ಟರ್ ಹೇಳಿದರೆ ವಾಸಿ ಆಗಲ್ಲ, ಲೈಫ್ ಹೋಗಲೇಬೇಕು. ಸೊ ಹೀಗಾಗಿ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಬಟ್ ಇಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸಲ ಟೆಸ್ಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಡಾಕ್ಟರ್, ಬಗ್ಗೆ ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮ ಮುಂದುವರಿತೆ, ಮತ್ತೊಂದು ವಿರಾಮದ ಬಳಿಕ
ನಮಸ್ಕಾರ. ಕರ್ನಾಟಕದ ಜೋಗ ಜಲಪಾತದಲ್ಲಿರುವ ಶರಾವತಿ ಯೋಜನೆ ಇದೆ, ಅದು ಬೆಂಕಿ ಹನ್ನೊಂದರಿಂದ ನಾವು ತೆಗೆದುಕೊಂಡಂತ ಒಂದು ದಿಟ್ಟ ತೀರ್ಮಾನದಿಂದ ಆರು ತಿಂಗಳಲ್ಲೇ ಮತ್ತೆ ಅದನ್ನ ಸ್ಥಾಪನೆ ಮಾಡಿ ಈ ರಾಜ್ಯದ ಜನತೆಗೆ ವಿದ್ಯುತ್ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇದೊಂದು ಐತಿಹಾಸಿಕ ದಾಖಲೆ, ನುಡಿದಂತೆ ನಡೆಯುತ್ತೇವೆ. ಗ್ರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಈಗ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಮಾತನಾಡ್ತಾರೆ. ಚಂದ್ರಿಕಾ ಅವರೇ ನಮಸ್ಕಾರ. ಚಂದ್ರಿಕಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಮ್ಗೆ ಡಯಾಬಿಟಿಸ್ ಇತ್ತು. ಸರಿ, ಅಲ್ಲಿ ತಗೊಂಡ ಟ್ಯಾಬ್ಲೆಟ್ ತಗೊಂಡು ಜಾಸ್ತಿ ಇದ್ ಮಾಡಿದೆ. ಓಕೆ, ಅದಕ್ಕೆ ಅವರು ಚೆಕ್ ಮಾಡಿಸಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಮತ್ತೆ ಅಲ್ಲಿ ಪೆರೇಡ್ ಚೆಕ್ ಮಾಡಿದ್ರೆ ಟಿ ತ್ರೀ ಬಂದ್ಬಿಟ್ಟು ಇದೆ. ಓಕೆ, ಟಿ ಫೋರ್ ಬಂದ್ಬಿಟ್ಟು 21.5 ಇದೆ. ಓಕೆ, ಟಿ ಬಂದ್ಬಿಟ್ಟು 0.01 ಇದೆ ಮೇಡಮ್. 0.01 ಇದೆ. 0.01 ಇದೆ. ಅವರು ಥೈರೋ ನಾರ್ಮ್ 50 mg ಟ್ಯಾಬ್ಲೆಟ್ ಕೊಟ್ಟಿದೆ, ಬರ್ಕೊಟ್ರೆ ಹೋಗಿ. ಅದಕ್ಕೆ ಮತ್ತೆ ಬಂದ್ಬಿಟ್ಟು ಈ ತರ 42 years ಅಂತಂದ್ರೆ ಇನ್ನು ಪಿರಿಯಡ್ಸ್ ಆಗ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಗ್ಬಾರ್ದು, ಆ ತರ 3 years ಸ್ಟಾಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರ. ಓಕೆ, ನೋಡಿ ಅಮ್ಮ, ಹೋಮಿಯೋಪತಿ ಮೆಡಿಸಿನ್ಸ್ ಇವಾಗ ನೀವು ತಗೊಂತಾ ಇದ್ದೀರಾ, ಬಟ್ ನಿಮ್ಗೆ ಅಷ್ಟೊಂದಲ್ಲಿ ಅಕ್ಯುರೇಟ್ ಆಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನಾವು ಮಾತಾಡ್ತಾ ಇರೋದು ಈಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಗ್ಗೆ ಮಾತಾಡ್ತೀನಿ. ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಮ್ಮ, ಅಂಡ್ 42 ಅಲ್ಲಿ ಮುಟ್ಟು ಸ್ಟಾಪ್ ಆಗ್ಬೇಕು ಅಂತ ಇಲ್ಲ. ಸುಮಾರು ಜನರಿಗೆ 48-50 ತನಕನೂ ಆಗ್ತಾ ಇದೆ. ಸೊ ಅದು ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಅನ್ನೋದಿಲ್ಲ. ಈಗ ಥೈರಾಯ್ಡ್ ಬಂದಿದೆ ಅಮ್ಮ, ಸೊ ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ನಿಮ್ಗೆ ರಿಪೋರ್ಟ್ ಪ್ರಕಾರ ಬಂದಿದೆ. ಸೊ ಒಂದ್ಸಲ ಅದನ್ನ ಮತ್ತೆ ನೀವು ಮೆಡಿಸಿನ್ಸ್ ತಗೊಂಡ್ರೆ ಲೈಫ್ ಲಾಂಗ್ ತಗೊಳ್ಳಿ ಅಂತ ಹೇಳ್ತಾರೆ. ಆಲ್ರೆಡಿ ಡಯಾಬಿಟೀಸ್ ಗೂ ತಗೊಂತ ಇದ್ದೀರಾ. ಸೊ ಯಾವ್ದಕ್ಕೂ ಒಂದ್ಸಲ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಅಮ್ಮ. ಸೊ ಥೈರಾಯ್ಡ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ನಿಮ್ಗೆ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಧನ್ಯವಾದಗಳು ಅಮ್ಮ ಕರೆಯನ್ನ ಮಾಡಿದಕ್ಕೆ. ಡಾಕ್ಟರ್ ಈಗ ಮತ್ತೊಬ್ರು ಕಾಲ್ ಹಿಡಿದ್ರೆ ನಮಸ್ತೆ ಪ್ರಿಯಾ ಅವರೇ. ಹಲೋ, ನಮಸ್ತೆ ಪ್ರಿಯಾ ಅವರೇ. ಹಾ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಧಾರವಾಡದಿಂದ ಕರೆ ಮಾಡ್ತಿದ್ದೀವಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಅಮ್ಮ. ಓಕೆ, ಹಲೋ ಹಲೋ ಹೇಳಿ ಅಮ್ಮ. ಹಲೋ ನಮಸ್ತೆ, ಕೇಳಿಸ್ತಾ ಇದೆ ಹೇಳಿ. ಹಾ ಕೇಳಿಸ್ತಾ, ನಮಸ್ತೆ ಹೇಳಿ ಅಮ್ಮ. ಏನ್ ಸಮಸ್ಯೆ ಇದೆ ಪ್ರಿಯಾ ಅವರೇ? ನಿಮ್ಮ ಸಮಸ್ಯೆ ಕುರಿತು ಮಾತನಾಡಿ ಅಮ್ಮ, ಡಾಕ್ಟರ್ ಕೇಳಿಸ್ಕೊತಾ ಇದಾರೆ, ಮಾತನಾಡಿ. ನಮ್ದು ಥೈರಾಯ್ಡ್ ಆಪರೇಷನ್ ಆಗಿದ್ರಿ. ಸರಿ, ದಿವಸ 100 mg ತಗೋತಿದ್ದೆ ನಾನು. ಓಕೆ, ಈಗ ಮತ್ತೆ 12.5 mg ಜಾಸ್ತಿ ಮಾಡಿದ್ದಾರೆ. ಸರಿ, ಹೀಗಾಗಿ ಏನಾದ್ರೂ ನಮ್ಗ ಪರಿಹಾರ ಸಿಗ್ಬೋದು? ಗ್ರಂಥಿನ ಬಿಟ್ಟಿದ್ದಾರ? ಹೌದೌದು. ಎಷ್ಟು ವರ್ಷ ಆಯ್ತು? 2 ವರ್ಷ. ಓಕೆ, ವರ್ಷದಿಂದ ಇದೆ ನಿಮ್ಗೆ? ಅಂದ್ರೆ ನಮ್ಗೆ ಗೊತ್ತೇ ಆಗಿಲ್ಲ ರೀ, ಒಮ್ಗಿಲ್ಲ ನಮ್ಗೆ ಟೆಸ್ಟ್ ಮಾಡ್ಸೋದಕ್ಕಂದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ರು. ಓಕೆ ಅಮ್ಮ. ಸೊ ನೋಡಿ ಅಮ್ಮ, ಸ್ಟಾರ್ಟಿಂಗ್ ಅಲ್ಲೇ ನೀವು ಡಾಕ್ಟರ್ ಆಗಿ ಹೋಗಿ ಗ್ರಂಥಿ ಅಂತ ತೆಗೆಸ್ಕೊಂಡ್ಬಿಟ್ಟಿದ್ದೀರ. ಸೊ ಖಂಡಿತ ಅವಶ್ಯಕ ಇರ್ಲಿಲ್ಲ. ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ನಾವು ನ್ಯಾಚುರಲಿ ಮೆಡಿಸಿನ್ಸ್ ಮುಖಾಂತರನೇ ಮಾಡ್ತೀವಿ. ಈಗ ನೋಡಿ, ಗ್ರಂಥಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗ್ರಂಥಿಯಿಂದಾನೇ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇದೆ. ಸೊ ಅದೇ ಗ್ರಂಥಿ ತೆಗೆಸ್ಬಿಟ್ಟಿದ್ದೀರಾ ಅಂದ್ಮೇಲೆ ಈಗ ಹಾರ್ಮೋನ್ ಉತ್ಪತ್ತಿ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಆದ್ರೂ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಈ ತರ ಸುಮಾರು ತರ ಪೇಷಂಟ್ ಇದಾರೆ. ಸರ್ಜರಿ ಆದ್ಮೇಲೂ ಕೂಡ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಸೊ ಕಂಪ್ಲೀಟ್ ಬೆಟರ್ ಆಗ್ತಾ ಇದೆ. ಈಗ ಟೋಟಲ್ ಆಗಿ 100 mg ಇರೋದು ಮತ್ತೆ 12.5 ಮಾಡಿದ್ದಾರೆ. ನಾಳೆ ಜಾಸ್ತಿ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ನೀವು ಸ್ಟೇಜ್ ಇರಬೇಕಾದ್ರೆ ಟ್ರೀಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಮೆಡಿಸಿನ್ಸ್ ಡೋಸಸ್ ಅನ್ನು ಕೂಡ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಮಾಡಬಹುದು. ಧನ್ಯವಾದಗಳು ಮಾ ಕರೆಯನ್ನ ಮಾಡಿದಕ್ಕೆ. ಡಾಕ್ಟರ್ ಈಗ
ಥೈರಾಯ್ಡ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತೀರಾ? ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಕೇಸ್ ಅನ್ನ ಅನಲೈಸ್ ಮಾಡ್ಬಿಟ್ಟು ನಾವು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಥೈರಾಯ್ಡ್ ಇರ್ಬೋದು, ಅದರ್ ಮೆಟಾಬಾಲಿಕ್ ಡಿಸೀಸಸ್ ಇರ್ಬೋದು, ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ರೆಮಿಡಿ ಅಂತ ನಾವೇನ್ ಹೇಳ್ತೀವಿ. ಸೊ ಅದು ಪೇಷಂಟ್ಗೆ ತಕ್ಕಂತ ಅನುಗುಣವಾಗಿ ಇಂಡಿವಿಜುವಲ್ ಆಗಿ ಟ್ರೀಟ್ ಮಾಡ್ಬೋದು. ಅಂದ್ರೆ ಈಗ ನಿಮ್ಗೆ ತಲೆನೋವಿದೆ, ಕಾಲು ನೋವಿದೆ, ಬಾಡಿ ಪೇನ್ಸ್ ಆಗ್ತಾರೆ ಅಂತಂದ್ರೆ ಪೇನ್ ಕೊಡ್ತಾ ಹೋದ್ರೆ ಅದು ಪೇನ್ ಅನ್ನ ಮಾತ್ರ ಪರ್ಮನೆಂಟ್ಗೆ ನಿಮ್ಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ರಂಥಿ ಮುಖಾಂತರ ನೈಸರ್ಗಿಕವಾಗಿ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ ಯಾವಾಗ ಮಾರ್ಗಗಳನ್ನ ಕೊಡ್ತಾ ಅವಾಗ ಸಂಪೂರ್ಣವಾಗಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಎರಡನೇದಾಗಿ ಅದ್ರ ಜೊತೆ ನೀವೇನು ಮೆಡಿಸಿನ್ ಕಡಿಮೆ ಮಾಡಿ ಸ್ಟಾಪ್ ಮಾಡಿದಾಗ ಯಾವ ತರ ಡಯಟ್ ಮಾಡ್ಬೇಕು, ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕು, ಅಂಡ್ ಮೂರ್ ತಿಂಗಳಿಗೆ ಒಂದ್ಸಲ ನಾವು T3, T4, TSH ಟೆಸ್ಟ್ ಕೂಡ ಮಾಡ್ತೀವಿ. ಅದ್ರ ಮುಖಾಂತರ ಯಾವ ಲೆವೆಲ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕೂಡ ಅದನ್ನ ತೋರಿಸ್ಕೊಡ್ಬಹುದು. ಡಾಕ್ಟರ್, ಥೈರಾಯ್ಡ್ ಬಗ್ಗೆ ಇಂದಿನ ಸಂಚಿಕೆ ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮ್ಗೆ. ಥ್ಯಾಂಕ್ ಯು. ಇವತ್ತಿನ ರಾಜ್ ಕ್ಲಿನಿಕ್ ನ್ಯೂಸ್.